ನ್ಯೂಸ್ 18 ಮಹಾ ಬ್ರೇಕಿಂಗ್ ಒಂದನ್ನ ಇದೀಗ ರಿವೀಲ್ ಮಾಡ್ತಾ ಇದೆ. ರೆಬಲ್ ಶಾಸಕರ ಕಡೆ ದೋಸ್ತಿ ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. 16 ರೆಬಲ್ ಶಾಸಕರ ಅನರ್ಹತೆಗೆ ಸ್ಪೀಕರ್ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಕಡೇ ಬ್ರಹ್ಮಾಸ್ತ್ರ, ಅತೃಪ್ತ ಶಾಸಕರ ಮೇಲೆ ಪ್ರಯೋಗ ಮಾಡೋಕೆ ಅಂತ ದೋಸ್ತಿ ನಾಯಕರು ಇಟ್ಕೊಂಡಿದ್ರು. ಇದೀಗ ಯಾವಾಗ ವಿಶ್ವಾಸ ಅವಿಶ್ವಾಸದ ಮಾತುಗಳು ಕೇಳಬಂತು, ಸ್ಪೀಕರ್ಗೆ ಬಿಜೆಪಿ ನಿಯೋಗ ಹೋಗಿ ಮನವಿಯನ್ನ ಮಾಡ್ಕೊಳ್ತು ಅತೃಪ್ತ ಶಾಸಕರ ಮೇಲೆ, ಕೊನೆಗೂ ದೋಸ್ತಿ ಸರ್ಕಾರ ತನ್ನ ಬಳಿ ಇರುವಂತ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೇ ಬಿಟ್ಟಿದೆ. ಈಗ ಸ್ಪೀಕರ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದೋಸ್ತಿ ನಾಯಕರು. 16 ರೆಬಲ್ ಶಾಸಕರನ್ನ ಅನರ್ಹಗೊಳಿಸಬೇಕು ಅಂತ ತನ್ನ ಬಳಿ ಇದ್ದಂತ ಒಂದು ಮನವಿಯನ್ನ ಸ್ಪೀಕರ್ಗೆ ಇದೀಗ ಕೊಟ್ಟಿದೆ ಆ ಮುಖಾಂತರವಾಗಿ. ಹಾಗಾದ್ರೆ ಅತೃಪ್ತ ಶಾಸಕರ ಭವಿಷ್ಯ ಏನಾಗುತ್ತೆ, ಸ್ಪೀಕರ್ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದಾಗ ಅನರ್ಹತೆಯ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಬಹುದು, ಅದಕ್ಕೆ ಪೂರಕ ಅನ್ನುವಂತೆ ಆರ್ ಅಶೋಕ್ ನಿನ್ನೆ MTV ನಾಗರಾಜ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿಗೆ ದೋಸ್ತಿ ನಾಯಕರಿಗೆ ಒಂದು ಪ್ರೂಫ್ ಸಾಕ್ಷಿ ಅಂತ ಸಿಕ್ಕಿತ್ತು. ಅಂದ್ರೆ ಬಿಜೆಪಿ ಅವರ ಜೊತೆಗೆ ನಮ್ಮ ಶಾಸಕರು ಸಂಪರ್ಕದಲ್ಲಿದ್ದಾರೆ, ಅಲ್ಲಿಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಮ್ಮ ಶಾಸಕರು ಮಾಡ್ತಿದ್ದಾರೆ ಅನ್ನೋಂತ ಪ್ರೂಫ್ ಅನ್ನ ಇಟ್ಕೊಂಡು ಅನರ್ಹತೆಯ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲೇಬೇಕು ಅಂತ ದೋಸ್ತಿ ನಾಯಕರು ಇದೀಗ ಸ್ಪೀಕರ್ ಹತ್ರ ಮನವಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಶ್ವಾಸ ಅವಿಶ್ವಾಸಕ್ಕೂ ಮೊದಲು ಅನರ್ಹತೆ ಆಗಬೇಕು ಅಂತ ಸ್ಪೀಕರ್ ರಮೇಶ್ ಕುಮಾರ್ ಬಳಿಯಲ್ಲಿ ದೋಸ್ತಿ ಟೀಮ್ ಮನವಿಯನ್ನ ಮಾಡ್ಕೊಂಡಿದೆ. ನಂಬರ್ ಗೇಮ್ ಇಂದ ಬಚಾವ್ ಆಗೋದಕ್ಕೆ ಮೈತ್ರಿ ಟೀಮ್ ಈ ಮನವಿಯನ್ನ ಸ್ಪೀಕರ್ ಬಳಿಯಲ್ಲಿ ಮಾಡ್ಕೊಂಡು ಬಂದಿರೋದು. ನಂಬರ್ ಗೇಮ್ ನಿಂದ ಬಚಾವ್ ಆಗಬೇಕು ಅಂದ್ರೆ ಈ ಶಾಸಕರನ್ನ ಅನರ್ಹ ಮಾಡಲೇಬೇಕು. ಹಾಗಾಗಿ ತನ್ನ ಬಳಿ ಇರುವಂತ ಕಡೇ ಬ್ರಹ್ಮಾಸ್ತ್ರ ಅಂದ್ರೆ ಅದು ಅನರ್ಹತೆಯ ಅಸ್ತ್ರ, ಅದನ್ನ ಪ್ರಯೋಗ ಮಾಡೋದಕ್ಕೆ ಈಗ ದೋಸ್ತಿ ನಾಯಕರು ಹೊರಟಿದ್ದಾರೆ. ಸ್ಪೀಕರ್ ಬಳಿ ಮನವಿಯನ್ನ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇದೀಗ ಚೆಂಡಿರೋದು ಸ್ಪೀಕರ್ ಅಂಗಳದಲ್ಲಿ. ಒಂದ್ ಕಡೆ ವಿಶ್ವಾಸ ಅವಿಶ್ವಾಸದ ಮಾತು ಬಿಜೆಪಿ ನಿಯೋಗದಿಂದ, ಇನ್ನೊಂದ್ ಕಡೆ ಇದೆಲ್ಲ ಆಗಬೇಕು ಅಂದ್ರೆ ಫಸ್ಟ್ ಈ 16 ರೆಬಲ್ ಶಾಸಕರುಗಳನ್ನ ನೀವು ಅನರ್ಹಗೊಳಿಸಬೇಕು. ಪಕ್ಷ ವಿರೋಧಿ ಆಕ್ಟಿವಿಟೀಸ್ ಅಲ್ಲಿ ಇವರೆಲ್ಲ ಕೂಡ ಭಾಗಿಯಾಗಿದ್ದಾರೆ ವಿತ್ ಪ್ರೂಫ್. ಇದೀಗ ದೋಸ್ತಿ ನಾಯಕರು ಸ್ಪೀಕರ್ ಮುಂದೆ ಸಾಕ್ಷಿಗಳನ್ನ ಇಟ್ಟು ಇವ್ರನ್ನೆಲ್ಲ ಅನರ್ಹ ಮಾಡಬೇಕು. ಇಲ್ಲಿ ನಂಬರ್ ಗೇಮ್ ಅಂದ್ರೆ ಸಂಖ್ಯಾಬಲವನ್ನ ನಾವು ಪ್ರದರ್ಶನ ಮಾಡೋಕ್ಕೂ ಮುಂಚೆ ನೀವು ಫಸ್ಟ್ ಈ ಶಾಸಕರುಗಳನ್ನ ಅನರ್ಹ ಮಾಡಬೇಕು ಅಂತ ಸ್ಪೀಕರ್ ಬಳಿ ಮನವಿಯನ್ನ ದೋಸ್ತಿ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಅಸಲಿ ಆಟ ಶುರುವಾಗಿದೆ. ಸ್ಪೀಕರ್ ಅಂಗಳದಲ್ಲಿ ಚೆಂಡ್ ಇರೋದ್ರಿಂದ ಸ್ಪೀಕರ್ ಈಗ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ನ್ಯೂಸ್ ಲಭ್ಯವಾಗ್ತಾ ಇದೆ. ವಿಶ್ವಾಸ ಮತ ಯಾಚನೆಗೆ ಸಿಎಂ HDK ರೆಡಿ ಆಗಿದ್ದಾರೆ. ಜೇಠ್ ಹಾಗೇನೆ ಟೈಮ್ ನಿಗದಿ ಮಾಡಿ ಅಂತ ಸ್ಪೀಕರ್ ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ನಿಯಮಾವಳಿಯಂತೆ ಸ್ಪೀಕರ್ ಗೆ ಸಿಎಂ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಇದೀಗ ವಿಶ್ವಾಸ ಮತ ಯಾಚನೆಗೆ ನಾನ್ ರೆಡಿ ಅಂತ ಕುಮಾರಸ್ವಾಮಿ ಸ್ಪೀಕರ್ ಮುಂದೆ ಹೇಳ್ಕೊಂಡಿದ್ದಾರೆ. ಜೇಠ್ ಹಾಗೇನೆ ಟೈಮ್ ವಿಶ್ವಾಸ ಮತ ಯಾಚನೆಗೆ ಏನ್ ಮುಹೂರ್ತ ಇದೆ ಅದನ್ನ ನೀವು ಫಿಕ್ಸ್ ಮಾಡಿ ನಿಯಮಾವಳಿಯಂತೆ ಸ್ಪೀಕರ್ ಗೆ ಇದೀಗ ಸಿಎಂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾನು ರೆಡಿ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ವಿಶ್ವಾಸ ಮತ ಯಾಚನೆಯನ್ನ ನಾನು ಮಂಡನೆ ಮಾಡ್ತೀನಿ, ರೆಡಿ ನಾನು ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಅದಕ್ಕೆ ಮುಹೂರ್ತವನ್ನ ನೀವೇ ಫಿಕ್ಸ್ ಮಾಡಿ, ಡೇಟ್ ಹಾಗೇನೆ ಟೈಮ್ ಅನ್ನ ಫಿಕ್ಸ್ ಮಾಡಿ ಅಂತ ಸಿಎಂ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿಯಮಾವಳಿಯಂತೆ ಈ ನೋಟಿಸ್ ಅನ್ನ ಸ್ಪೀಕರ್ ಗೆ ಕೊಡಬೇಕು. ಕುಮಾರಸ್ವಾಮಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಮುಹೂರ್ತವನ್ನ ನೀವೇ ಡಿಸೈಡ್ ಮಾಡಿ ಅಂತ ಸ್ಪೀಕರ್ ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಈ ಅಸಲಿ ಆಟದಲ್ಲಿ ಒಂದ್ ರೀತಿ ಮಜಾ ಬರ್ತಾ ಇದೆ. ಈಗ ಒಂದ್ ಕಡೆ ಅವಿಶ್ವಾಸ ವಿಶ್ವಾಸ, ಇನ್ನೊಂದ್ ಕಡೆ ನಾನ್ ಪ್ರೂವ್ ಮಾಡ್ತೀನಿ ನೋಡಿ ಅಂತ ಕುಮಾರಸ್ವಾಮಿ ಹೇಳ್ತಾ ಇದಾರೆ. ಯಾವ ಕಾನ್ಫಿಡೆನ್ಸ್ ಮೇಲೆ ಈ ವಿಚಾರವನ್ನ ಅಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಿಯಮಾವಳಿಯಂತೆ ಸ್ಪೀಕರ್ ಗೆ ಈಗ ಸಿಎಂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾನು ರೆಡಿ ಇದ್ದೀನಿ ವಿಶ್ವಾಸ ಮತ ಯಾಚನೆಗೆ, ನೀವು ಮುಹೂರ್ತವನ್ನ ಫಿಕ್ಸ್ ಮಾಡಿ, ಡೇಟ್ ಹಾಗೇನೆ ಟೈಮ್ ಅನ್ನ ನಿಗದಿ ಮಾಡಿ ಅಂತ ಸ್ಪೀಕರ್ ಗೆ ಸಿಎಂ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ.
ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಕೂಡ ಸ್ಪೀಕರ್ಗೆ ಇದೀಗ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ಒಂದು ಕಡೆ ಅನರ್ಹತೆಯ ಬ್ರಹ್ಮಾಸ್ತ್ರ, ಇನ್ನೊಂದ್ ಕಡೆ ಬಿಜೆಪಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ವಿಶ್ವಾಸ ಮತ ಯಾಚನೆ ಆಗ್ಬೇಕು, ಇಲ್ಲ ಅಂದ್ರೆ ಅವಿಶ್ವಾಸ ಆಗುತ್ತೆ ಅಂತ. ಇನ್ನೊಂದ್ ಕಡೆ ನಾನ್ ರೆಡಿ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಮುಹೂರ್ತ ಇದಕ್ಕೆ ನಿಗದಿಯಾಗುತ್ತೆ? ಕುಮಾರಸ್ವಾಮಿ ಅವರು ಈ ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ? ಯಾಕಂದ್ರೆ ಟೈಮ್ ಬೇಕು ಅಂತ ಸ್ವಲ್ಪ ಹೊತ್ತಿನ ಮುಂಚೆ ಸ್ಪೀಕರ್ ಬಳಿ ರಿಕ್ವೆಸ್ಟ್ ಅನ್ನ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ರು. ಬಟ್ ಆಲ್ ಆಫ್ ಸಡನ್ ಇದೀಗ ನಾನ್ ರೆಡಿ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿಯಮಾವಳಿಯಂತೆ ಸ್ಪೀಕರ್ಗೆ ಸಿಎಂ ಕಡೆಯಿಂದ ಒಂದು ನೋಟಿಸ್ ಕೂಡ ಹೋಗಿದೆ, ನಾನು ರೆಡಿ ಇದ್ದೀನಿ ವಿಶ್ವಾಸ ಮತ ಯಾಚನೆಗೆ, ನೀವು ಡೇಟ್ ಹಾಗೇನೆ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಇಲ್ಲಿ ಹಾಗಾದ್ರೆ ಯಾವ ರೀತಿ ಗೇಮ್ ಪ್ಲಾನಿಂಗ್ ನಡೀತಾ ಇದೆ? ಸದ್ಯಕ್ಕೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಅವರ ಪಟ್ಟು ದೋಸಿ ನಾಯಕರ ರಿಕ್ವೆಸ್ಟ್ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರ ಈ ನಿರ್ಧಾರ ಏನನ್ನ ಹಾಗಾದ್ರೆ ಸೂಚಿಸ್ತಾ ಇದೆ? ಇನ್ನೂ ಕಾನ್ಫಿಡೆನ್ಸ್ ಇದೆಯಾ ಹಾಗಾದ್ರೆ ದೋಸಿ ನಾಯಕರಲ್ಲಿ? ನೀವು ಡೇಟ್ ಹಾಗೇನೆ ಟೈಮ್ ಅನ್ನ ನಿಗದಿ ಮಾಡಿ ಅಂದ್ರೆ ಸ್ಪೀಕರ್ ಅಂಗಳದಲ್ಲಿ ಚೆಂಡನ್ನ ಹಾಕಿ ದೋಸಿ ನಾಯಕರು ಒಂದಿಷ್ಟು ಟೈಮ್ ಕೊಡಿ ಅಂತ ಹಾಗಾದ್ರೆ ಕೇಳಿರ್ಬೋದಾ? ಆ ಟೈಮ್ ಗ್ಯಾಪ್ ಅಲ್ಲಿ ಅತೃಪ್ತರನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಹಾಗಾದ್ರೆ ದೋಸಿ ನಾಯಕರು ಮಾಡ್ತಾರಾ? ಕುಮಾರಸ್ವಾಮಿ ಸ್ಪೀಕರ್ಗೆ ಈ ಮನವಿಯನ್ನ ಮಾಡ್ಕೊಂಡಿದ್ದಾರಲ್ಲ, ಮುಹೂರ್ತವನ್ನ ನೀವು ಫಿಕ್ಸ್ ಮಾಡಿ ನಿಯಮಾವಳಿಯಂತೆ ನಾನು ರೆಡಿ ಇದ್ದೀನಿ ಅಂತ ನೋಟಿಸ್ ಅನ್ನ ಸ್ಪೀಕರ್ಗೆ ಕೊಟ್ಟಿದ್ದಾರಲ್ಲ, ಸೊ ಇದರ ಹಿಂದಿನ ಮರ್ಮ ಹಾಗಾದ್ರೆ ಏನಿದೆ? ಯಾವ ಕಾನ್ಫಿಡೆನ್ಸ್ ಮೇಲೆ ಇದೀಗ ಸ್ಪೀಕರ್ ಹತ್ರ ಹೋಗಿ ಹೆಚ್ ಡಿ ಕೆ ಈ ರೀತಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ.